आरएसएस ನವರು ಭಾರತೀಯ ಜನಸಂಘದವರು ಹಿಂದೂ ಮಹಾಸಭಾದವರು ನೀವು ಯಾರಾದರೂ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಂದು ದಿವಸ ಜೈಲಿಗೆ ಹೋಗಿದ್ರಾ ಮೋದಿ ಅವರೇ ನಿಮಗೆ ನೆನಪಿರಲಿ ನಿಮ್ಮ ಹೆಡಗೆ ವಾರ್ ನಿಮ್ಮ ಗೋಲ್ವಾಲ್ಕರ್ ನೀವು ಯಾವತ್ತೂ ಕೂಡ ಇದಕ್ಕಾಗಿ ಬಂದವರಲ್ಲ ಈ ಸ್ವಾತಂತ್ರ್ಯಕ್ಕೆ ನಿಮಗೂ ಸಂಬಂಧ ಇಲ್ಲ ಸಂದರ್ಭಾನುಸಾರ ನಿಮಗೆ ಅವಕಾಶ ಸಿಕ್ಕಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ಹಂತದಲ್ಲೂ ಕೂಡ ಆ ದಮನಿತರ ದಲಿತರ ನೋವನ್ನ ಅಳಲನ್ನ ದುಃಖವನ್ನ ಅತ್ಯಂತ ನಿರ್ಭಯವಾಗಿ ಒಂದು ಅವಕಾಶವನ್ನ ಕಳೆಕೊಳ್ಳದೆ ಪ್ರತಿಪಾದಿಸುತ್ತಾ ಬರ್ತಾರೆ ಇವರ ಎಲ್ಲ ಹುನ್ನಾರವೂ ಕೂಡ ಆ ಸಂವಿಧಾನವನ್ನ ದುರ್ಬಲಗೊಳಿಸಬೇಕು ಚಾತುರ್ವರ್ಣ ಪದ್ಧತಿಯನ್ನು ಪುನಃ ಜಾರಿಗೆ ತರಬೇಕು ಮೇಲ್ಜಾತಿ ಕೀಳ್ಜಾತಿ ಅಂತಕಂತವರು ಇರಬೇಕು ಇಲ್ಲಿವರೆಗೆ ನಿಮ್ಮ ಜೀವಮಾನದಲ್ಲಿ ಆರ್ಎಸ್ಎಸ್ ನ ಸರಸಂಘ ಸಂಚಾಲಕರಾಗಿ ಒಬ್ಬ ಬ್ರಾಹ್ಮಣೇತರನ್ನ ಮಾಡಿದ್ರ ಹೇಳಿ ದಯಮಾಡಿ ಇದು ನಿಮ್ಮ ಹುನ್ನಾರ ಮಾನ್ಯ ಸಿದ್ದರಾಮಯ್ಯನವರು ದ್ರಾವಿಡರ ವಿಚಾರ ಮಾತಾಡಿದ್ದಾರೆ ಚಾತುರ್ವರ್ಣದ ವಿಚಾರ ಮಾತಾಡ್ತಾ ಇದ್ದಾರೆ ನಮಗೆ ತಿಳುವಳಿಕೆ ಇರಬೇಕು ನಮಗೆ ಬದ್ಧತೆ ಇರಬೇಕು ಏನೇ ಪ್ರಯತ್ನಗಳನ್ನು ಅವರು ಮಾಡಿದರೂ ಕೂಡ ಜಗತ್ತಿನ ಇತಿಹಾಸದ ಪುಟಗಳಲ್ಲಿ ದ್ವೇಷದ ರಾಜಕಾರಣವನ್ನು ಮಾಡಿದವರು ಯಾರು ಉಳಿದಿಲ್ಲ ಹಿಟ್ಲರ್ ಕಡೆಗೆ ಹಿಟ್ಲರ್ ಯುದ್ಧವನ್ನು ಸೋಲುವ ಸಂಭವ ಬಂದಾಗ ತನ್ನ ನಿವಾಸದಲ್ಲಿ ಟೇಬಲ್ ಕೆಳಗೆ ಅವಿತಿಟ್ಟುಕೊಳ್ಳುತ್ತಾನೆ ಇದು ನಮಗೆಲ್ಲರಿಗೂ ನೆನಪಿರಬೇಕು ಇದು ಸೋನಿಯಾ ಗಾಂಧಿ ಅವರ ವೈಯಕ್ತಿಕ ಪ್ರಶ್ನೆ ಕಾಂಗ್ರೆಸ್ ನವರು ಅವರ ಬಟ್ಟಂಗಿಗಳಾಗಿ ಅವರು ಕಾನೂನಿಗಿಂತ ದೊಡ್ಡವರು ಆದ್ರಿಂದ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ಅಲ್ಲಪ್ಪ ನಿಮಗೆ ದೇಶದ ಇತಿಹಾಸ ಗೊತ್ತಿಲ್ಲ ಬಿಜೆಪಿ ಅವರಿಗೆ ಇತಿಹಾಸವನ್ನ ತಿರುಚದಕ್ಕೆ ಹೋಗಿದ್ದೀರಿ ಸಂವಿಧಾನವನ್ನ ಬುಡಬೇಲ್ ಮಾಡಕ್ಕೆ ಹೊರಟಿದ್ದೀರಿ ನೀವು ದೇಶದ್ರೋಹಿಗಳು ಬ್ರಿಟಿಷರ ಜೊತೆಗಿದ್ದವರು ನೀವು ಮೇಲ್ಜಾತಿಯ ಪ್ರತಿಪಾದಕರು ದಲಿತರ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಕಾನೂನಿನ ವಿರೋಧಿಗಳು ನಿಮಗೆ ಈ ದೇಶದಲ್ಲಿ ಎಲ್ಲರಿಗೂ ನ್ಯಾಯ ಸಿಗತಕ್ಕಂತ ವ್ಯವಸ್ಥೆನೇ ಇರಬಾರದು ಅಂತಕಂತವರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ